What will you do when you lose? Will you meet with the citizen groups and do something? Will you keep the MLA who has got elected honest and keep him to his commitments? So I want an answer on what will you do if you don't win? Okay, so see, one of the ideologies that we get. See, actually, getting a party ticket for me in Swaraj itself was a very stringent process. Till that date, they announced, I didn't really know. It was a very stringent process. So I actually admire Swaraj India for that. So what Yogendra Yadav told me while giving the ticket is, he said, see, election is just a part of politics. It's just one of the things in the fighting. We win or lose, we have to continue working. So we have something called as Swaraj Kendras. You see the person sitting over here, he's in charge of Swaraj Kendras. And I, as a person, my passion is education. Whether I win or not, as I'm canvassing around Mahadevpura, I see so many villages where people's poverty line is so low because they don't have good education. So here I'm promising you that whether I win or not, I'm going to ensure that they will all get educated like the way I am. I'm an engineer, an MBA. After we got educated, my entire family is elevated. So, but what is the issues really is on civic issues, etc. Yes. Not about you as a student. You are what we're going to do after. Okay. So, I'm going to continue it. But on the civic, all the promises you made here, will you so make the decision? So, yes, Swaraj Kendra, so that we're going to continue it. Anybody else? Any gale, now, all the old days, Nanaki will be cool, Nimi will be cool, no old days, Namdeanta, Vicharan, Namdeanta, the Vijay, ಈ ಕ್ಷೇತ್ರಕ್ಕೆ ಬಂದಿದ್ವಿ ರಾಜಕಣ್ಣನ ಕ್ಷೇತ್ರಕ್ಕೆ ನಾವೆಲ್ಲ ಕಾಲಿಟ್ಟಿದ್ವಿ ಸೋಲುಗಿರುವ ಆಮೇಲೆ ಆದರೆ ನಮಗೆ ಅವಕಾಶ ಕೊಟ್ಟರು ಈ ಕ್ಷೇತ್ರದ ಜೊತೆ ಮತ್ತೆ ಕೊಡದೇ ಇದ್ರು ಕೂಡ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಯಾರಿಗೆ ಆಯ್ಕೆ ಆಗಿರ್ತಾರೋ ಅವ್ರನ್ನ ಕಿವಿ ಹಿಂಡುವಂಥ ಕೆಲಸ ಮಾಡೇ ಮಾಡ್ತೀವಿ ಇಷ್ಟೊತ್ತು ನಾವು ಏನೆಲ್ಲ ಚರ್ಚೆ ಮಾಡಿದ್ರೋ ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಪ್ರಯತ್ನ ಸಾರ್ವಜನಿಕರ ಮತ್ತು ಈ ಕ್ಷೇತ್ರದ ಜನರ ಮತ್ತೆ ಎಲ್ಲ ಜನಾಂಗದವರು ಮತ್ತೆ ಇದ್ದು ಹೋರಾಟ ಮಾಡ್ತೀವಿ ಅದನ್ನ ಈ ಕ್ಷೇತ್ರನ ಯಾವುದೇ ಕಾರಣಕ್ಕೂ ಆಲಸ್ಯ ಆಗುತ್ತೆ ಈ ಕ್ಷೇತ್ರಕ್ಕೆ ಕಳಂಕ ತರಂತ ಆ ಪ್ರತಿನಿಧಿಗಳಿಂದ ಆಗುವಂತ ಪ್ರಯತ್ನ ನಾವು ಇಡೀ ಇದು ನನಗೆ ಅಪ್ಲೈ ಆಗ್ತದೆ ನೀವೆಲ್ಲ ನೋಡಿರ್ಬೋದು ನಾನು 2013 6000 ಸೋತೆ ಸೋ ನೆಕ್ಸ್ಟ್ ಡೇನೆ ನಾನು ಮೀಟಿಂಗ್ ಕರೆದೆ ಮಹದೇವಪುರದಲ್ಲಿ ಕರೆದು ನಾನು ಕ್ಷೇತ್ರದಲ್ಲಿ ಡೈಲಿ 3-4 hours ಸುತ್ತಿದ್ದೀನಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಗೌರ್ಮೆಂಟ್ಗೆ ಮಂದಟ್ಟು ಮಾಡಿದ್ದೀನಿ ಸಿಎಂನ 3 times ಕ್ಷೇತ್ರಕ್ಕೆ ಕರ್ಕೊಂಡು ಬಂದಿದ್ದೀನಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ನ ಕರ್ಕೊಂಡು ಬಂದಿದ್ದೀನಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಿಮಗೂ ವೈಟ್ಫೀಲ್ಡ್ ರೈಸಿಂಗ್ ಬಗ್ಗೆ ಮೀಟಿಂಗ್ ಅರೇಂಜ್ ಮಾಡಿಸಿದ್ದೀನಿ ಅನೇಕ ಪೆಂಡಿಂಗ್ ಇರತಕ್ಕಂಥ ಉದ್ಘಾಟನೆ ಕಾರ್ಯಕ್ರಮಗಳಿಗೆ ನಾನು ರಿಕ್ವೆಸ್ಟ್ ಮಾಡಿ ಗೌರ್ಮೆಂಟ್ ಅವ್ರು ಕರ್ಕೊಂಡ್ಬಂದು ನನ್ನ ಕೈಲಾದಷ್ಟು ಕೆಲಸಗಳನ್ನು ಮಾಡಿದ್ದೀನಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಗೌರ್ಮೆಂಟ್ಗೆ ಅಥವಾ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಮಂದಟ್ ಮಾಡಿದ್ದೀನಿ ಸೊ ನಾನು ಬಂದಿರೋದು ಬರೀ MLA ಆಗೋಕ್ಕಲ್ಲ ಸರ್ವಿಸ್ ಸೇವೆ ಮಾಡಕ್ಕೆ ಬಂದಿದ್ದೀನಿ ಅದಕ್ಕೋಸ್ಕರ ನಾನು ಬರೀ MLA ಆಗಿದ್ರೆ ನಾನು ಸೋತ್ಬಿಟ್ಟು ಮನೇಲಿ ಇದ್ಬಿಟ್ಟು ತಿರ್ಗ ಮತ್ತೆ 3 months MLA ಆಗಕ್ಕೆ ಬರ್ತಾ ಇದೆ ನಾನು ಕ್ಷೇತ್ರದ ಜನ ನೋಡಿ ನನ್ನ ಮೊಬೈಲ್ ನೆಟ್ವರ್ಕ್ ನೋಡಿ 5 ವರ್ಷದ ನನ್ನ ಮೊಬೈಲ್ ನೆಟ್ವರ್ಕ್ ಚೆಕ್ ಮಾಡ್ಬೋದು ನಾನು ಎಲ್ಲ ಸುತ್ತಿದ್ದೀನಿ ಅಂತ ಪ್ರೂಫ್ ಇರುತ್ತೆ ನಾನು ಮೊಬೈಲ್ ಚೇಂಜ್ ಮಾಡಿಲ್ಲ ನಾನು ಸುಳ್ಳು ಹೇಳ್ಬೋದು ಸುಮ್ಮನೆ ಸುಮ್ಮನೆ ಓಡಾಡ್ತಾ ಇರುತ್ತ ಯು ಚೆಕ್ ಮೈ ಮೊಬೈಲ್ ನೆಟ್ವರ್ಕ್ 5 years ದಟ್ ಇಸ್ ಪ್ರೂಫ್ ಮಹದೇವಪುರ ಕ್ಷೇತ್ರ ನಿಜವಾಗ್ಲೂ ಒಂದು ಇಂಡಿಯಾ ತರ ಕಾಣ್ತಿದೆ ಅಂತ ಹೇಳಿ ಇಲ್ಲಿ MLA ಆಗಿ ಆಯ್ಕೆ ಆಗ್ಬೇಕಾದ್ರೆ ಆವೇಶ ಆವೇಗ ಮಾತುಗಳು ಕೆಲಸ ಆಗೋದಿಲ್ಲ ಯಾಕೆ ಇನ್ನು ಇಂಡಿಯಾ ತೋರಿಸ್ತಾ ಇದೆ ಅಂತಂದ್ರೆ ಇಲ್ಲಿ ಒಂದು ಕುವೆಂಪು ಅವರು ಮಾಡ್ತಾರೆ ಸರ್ವಜನಾಂಗದ ಶಾಂತಿಯ ತೋಟ ರಸಿಕರ ಗಂಗಳ ಸೆಳೆಯುವ ನೋಟ ಇಂದು ಉಪಯೋಗಿಸಿದ ಮುಸಲ್ಮಾನ ಅಂತ ಹೇಳಿದ್ರು ಆ ತರದ ಒಂದು ಸೆಕ್ಟರ್ ನಾವು ಇಲ್ಲಿ ಕಾಣ್ತೀವಿ ಆದ್ರೆ ಮಹದೇವಪುರದ ಇನ್ನೊಂದು ಸೆಕ್ಟರ್ ನಾವ್ ಏನ್ ಕಾಣ್ತೀವಿ ಅಂತಂದ್ರೆ ಸಾರಿಗೆ ಗಂಜಿಗಾರಿಗೆ ಸೇರು ಬೆವರಿಸುವ ಸುತ್ತ ಊರೂರು ತಿರುಗುವವರು ಯಾರೇ ಇಲ್ಲ ಈ ನಾಡ ಕಟ್ಟಿದವರು ನಾವೇ ಪುಲಿಯವರು ನಾವು ಕೇಳಿ ಅಂತ ಒಂದು ಅದು ಕೂಡ ಒಂದು ಸೆಕ್ಟರ್ ಸೊ ಇದು ಇಲ್ಲಿನ ಸ್ಥಿತಿ ಇದು ಇದೇ ಇರೋದೇ ಇಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಕಣ್ಣು ಮನಸ್ಸು ಎರಡು ಕೂಡ ತಗೊಂಡ್ರು ನಾ ಇಲ್ಲಿ MLA ಆಗಿ ಗೆಲ್ಲೋದಕ್ಕೆ ಬಂದಿಲ್ಲ ನಾನು ಕೆಲವು ಇಂಡಿವಿಜುವಲ್ ನಾನು ಗೆಲ್ಲೋದಕ್ಕೆ ಬಂದಿಲ್ಲ ಇಲ್ಲಿ ಸೋವಾಗಿರುವಂತ ಕೆಲವು ಸಮಸ್ಯೆಗಳಿದ್ದಾವೆ ಸೊಳ್ಳೆ ಸಮಸ್ಯೆ ಅಂತ ಹೇಳುದು ಕಸದ ಸಮಸ್ಯೆ ಅಂತ ಹೇಳುದು ಚರಂಡಿ ಸಮಸ್ಯೆ ಅಂತ ಹೇಳುದು ಎಲ್ಲರೂ ಕೂಡ ಗೆಲುವನ್ನು ಕಾಣಕ್ಕಾಗಿ ಸೋತಕ್ಕಿರುವ ಸಮಸ್ಯೆಗಳು ಆ ಸಮಸ್ಯೆಗಳಿಂದಾಗಿ ಆರೋಗ್ಯಗಳನ್ನ ಮಾಡ್ಕೊಂಡು ಸೋತಕ್ಕಿರುವಂತ ಜನ ಆ ಸಮಸ್ಯೆಗಳ ವಿರುದ್ಧವಾಗಿ ಸರಿಯಾದ ಸೊಲ್ಯೂಷನ್ ಗಳನ್ನ ಕೊಟ್ಕೊಂಡು ಗೆಲುವಿನ ಸೊಲ್ಯೂಷನ್ ಜೊತೆಗೆ ನಿಮ್ ಜೊತೆ ಗೆಲ್ಲೋದಕ್ಕೆ ನಾನು ನಿಮ್ ಜೊತೆ ಸೊ ಇಲ್ಲಿ
ಇಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳನ್ನ ಪ್ರತಿ ಕ್ಷಣದಲ್ಲಿ ನಿಮ್ಮ ಜೊತೆ ಚರ್ಚೆಗಳನ್ನ ಮಾಡುತ್ತಾ ನಿಮ್ಮಿಂದ ಸಲ್ಯೂಷನ್ ಪಡುತ್ತಾ ಏನು ಅಧಿಕಾರಿ ವರ್ಗ ಇದೆ ವಿರೋಪಸ್ ಏನಿದೆ ಅದನ್ನ ಜೊತೆ ನಾನು ಯಾವುದೇ ಕಾರಣಕ್ಕೆ ನನ್ನ ವೈಯಕ್ತಿಕ ಲಾಭಕ್ಕೆ ಇಂಟರ್ಫಿಯರೆನ್ಸ್ ಮಾಡಿದೆ ಅವ್ರ ಜೊತೆನಲ್ಲಿ ಕೆಲಸ ಮಾಡೋದಕ್ಕೆ ಬಿಟ್ಟು ಇಲ್ಲಿ ಕೆಲಸ ಮಾಡಿದೆ 100% ಇಲ್ಲಿ ಸಮಸ್ಯೆಗೆ ನಾನು ವರ್ಲ್ಡ್ ವೈಡ್ ಎಸ್ತೇ ವೈಟ್ಫೀಲ್ಡ್ ಅಂತ ಹೇಳ್ತೀವಿ ಅದನ್ನ ಸಾಕಾರ ಮಾಡಬಹುದು ಬರೀ ಬಾಯಿ ಮಾತ್ರ ಹೇಳಿ ನಿಮ್ಮ ಸ್ವಂತ ಸರ್ಕಾರ Win and defeat is related to election only. Apart from that, so we need to improve because it is a, it has to develop because it is a world corridor. I belong to major party. Major party in the state, major party in the central also. So definitely I will make use of my influence to bring more money, more projects, and I will insist for a special purpose vehicle to develop this area for state, as well as state government. In the state government as well as bringing a special money from the central government. Definitely this area needs more development. I will emphasize that.